ಬಂದಿತ್ತು ತಕ್ಷಣ ಅದನ್ನ ಕಾರ್ಯನ ಕೊಟ್ಟಂದ್ರು. ಹಾಗಾಗಿ ಅದು ಬಿಗ್ ಬಾಸ್ ಅನ್ನೋದು ಒಳ್ಳೆ ಪ್ಲಾಟ್ಫಾರ್ಮ್ ನಾವೇ ಉಪಯೋಗಿಸ್ಕೊಂಡು. ಓಕೆ ಮ್ಯಾಮ್, ಫಾಲೋ ಮಾಡ್ತಿದ್ದೀರಾ ಏನಾದ್ರು ಬಿಗ್ ಬಾಸ್ ನೋಡ್ತೀನಿ, ಬಟ್ ಈಗ ಏನಂದ್ರೆ ಸ್ವಲ್ಪ ಬಿಸಿ ಇರೋದ್ರಿಂದ ಆನ್ ಅಂಡ್ ಆಫ್ ಆಗ್ತಾ ಇದೆ. ಓಕೆ, ಹಾಗಾಗಿ ರೆಗ್ಯುಲರ್ ಆಗಿ ನೋಡ್ಬೇಕು ಅಂತ ಬಹಳ ಆಸೆ. ನಿಮಗೆ ಫ್ರೆಂಡ್ಸ್ ಇರೋರು ಒಳಗಡೆ ಹೋಗಿದ್ದಾರೆ ಕೆಲವೊಬ್ರು ತುಂಬ ಕ್ಲೋಸ್ ಇರೋರು? ತುಂಬ ಕ್ಲೋಸ್ ಅಂತ ಏನಿಲ್ಲ, ಗೊತ್ತಿರೋರು ಹೋಗಿದ್ದಾರೆ, ಧರ್ಮ ಹೋಗಿದ್ದಾರೆ, ಅವ್ರ ತಂದೆ ಅವ್ರು ನನಗೆ ತುಂಬ ಚೆನ್ನಾಗಿ ಹಾಗಾಗಿ ಧರ್ಮ ಅವರಿಗೆ ಹಾಗೆ ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ ನಾವು ಮೀಟ್ ಮಾಡ್ತಿರ್ತೀವಲ್ಲ ಫಂಕ್ಷನ್ಸ್ಗಳಲ್ಲಿ, ಸೊ ಆ ಥರದ ಪರಿಚಯ ತುಂಬ ಹತ್ರ, ತುಂಬ ನನ್ನ ಕ್ಲೋಸ್ ಫ್ರೆಂಡ್ ಅಂತ. ಓಕೆ, ತುಂಬ ಹೈಲೈಟ್ ಆಗಿರೋದು ಈ ಸರಿ ಜಗದೀಶ್ ಅವರು ಮತ್ತು ಹಂಸ ಅವರ ಲವ್ ಸ್ಟೋರಿ. ಸೊ ನೋಡಿದ್ರೆ ಏನನ್ನಿಸ್ತು ನಿಮಗೆ ಅದನ್ನು ನೋಡಿದಾಗ? ನಾನು ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪನೇ ನೋಡಿದ್ದು, ಎಂಟರ್ಟೈನಿಂಗ್ ಆಗಿದೆ, ಅವರಿಬ್ರು ಹೇಳ್ತಾ ಅವ್ರು ನನಗೆ ಗೊತ್ತಿಲ್ಲ, ಬಟ್ ನಾನು ಸ್ವಲ್ಪ ನೋಡಿದ್ದ ಇದರಲ್ಲಿ ಏನೋ ಏನೋ ಎಂಟರ್ಟೈನ್ ಮಾಡ್ತಿದಾರಲ್ಲ ಏನೋ ಖುಷಿಯಾಗಿರ್ತಾನೆ ಅನ್ನಿಸ್ತು. ಅಂಡ್ ಬಿಗ್ ಬಾಸ್ ಆದ್ಮೇಲೆ ಏನ್ ಮಾಡ್ತಾರೆ ಸಿರಿ ಅವರು ಅಂತ ಒಂದು ಕುತೂಹಲ ಆಯ್ತು, ಮದುವೆ ಆಗ್ಬೇಕು ಶಾಪಿಂಗ್ ನಿಲ್ಸ್ಬಿಟ್ಟು ನನ್ಗೆ ಖುಷಿ ಆಯ್ತು. ಅದಾದ್ಮೇಲೆ ಈಗ ಏನ ಸಿನಿಮಾಗಳು ಸೀರಿಯಲ್ಲು ಏನಾದ್ರು? ಆಕ್ಚುಲಿ ಈಗ ಹೇಳಿದ ಮದುವೆ ಅನ್ನೋದೇ ಒಂದು ದೊಡ್ಡ ಟಾಸ್ಕ್, ಸೊ ಅದಾಗಿದೆ, ಹಾಗಾಗಿ ನೆಕ್ಸ್ಟ್ ಫರ್ದರ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತೀವಲ್ಲ ಹಾಗೆ, ಹಾಗಾಗಿ ಪ್ರಾಜೆಕ್ಟ್ ಏನಂದ್ರೆ ನಾನು ಆಗ್ಲೂ ಅಷ್ಟೇ ಇದು ಅಷ್ಟೇ ಸ್ವಲ್ಪ ಕ್ಯಾರೆಕ್ಟರ್ ಖಂಡಿತ ಮಾಡ್ತೀನಿ. ಸರ್, ನಿಮ್ಗೆ ಶಾಪ್ ಬಗ್ಗೆ ಏನನ್ಸು ಸರ್?